ಪೂರ್ತಿ ಕೇಳ ಎರಡ್ ದಿವಸ ನಿಮ್ ಮೇಲೆ ಡೌಟ್ ಬರದೇ ಇರ್ಲಿ ಅಂತ ದೊಡ್ಡಗುಡಿ ಅರ್ಚಕರ ಮನೆಯಲ್ಲಿ ನಿಮ್ಮನ್ನ ಇಡ್ತಾ ಇದೀನಿ. ಎರಡ್ ದಿವಸ ಡಿಸೆಂಟ್ ಆಗಿದ್ರೆ ಸಾಕು. ಪಾಪಿಗಳು ಕರ್ಕೊಂಡು ಹೋಗಿ ಧೂಪ ಹಾಕೋರ್ ಮೇಲೆ ಇಡ್ತಾ ಇದೀರಾ? ಹಂಗಾರ ನಮ್ ಪಾಪ ಕಡಿಮೆ ಆಗ್ಲಿ. ಬಾಗ ಇದೆ ಮನೆ. ಓಹೋ, ಮಸಿಬಾಯ್ ಪೂಜಾರ ಪೂಜಾರ. ಓ ನಮಸ್ಕಾರ ರವಿ ಅವರೇ. ಪೂಜಾರ, ನಿಮ್ ಮನೆ ಮೇಲಿನ ಪೋರ್ಷನ್ಗೆ ಪೇಯಿಂಗ್ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಬಂದ್ಯಾರ ನೋಡಿ ಇವ್ರೆ. ನಮಸ್ಕಾರ. ನಮಸ್ಕಾರ, ಬನ್ನಿ ಬನ್ನಿ ಪೂಜಾರ. ಇವರು ನಿಮ್ಮವರೇ, ಕನ್ನಡದವರು, ಅದರಲ್ಲೂ ಬೆಂಗಳೂರಿನವರು. ಇವ್ರ ತಂದೆ ನನ್ ತುಂಬಾ ಬೇಕಾದವರು. ಹೌದಾ? ಅದಕ್ಕೆ ನಾನೇ ಸ್ಪೆಷಲ್ ಕೇರ್ ತಗೊಂಡಿದ್ದೀನಿ. ನಮ್ಮವರಾದ್ರೆ ತುಂಬಾ ಸಂತೋಷ. ನೋಡಿ, ಹೊತ್ತೊತ್ತಿ ಸರಿಯಾಗಿ ಕಾಫಿ ಊಟ ತಿಂಡಿ ಎಲ್ಲ ನೀವಿದ್ದಲ್ಲಿಗೆ ವ್ಯವಸ್ಥೆ ಆಗುತ್ತೆ. ಏನು ಸಂಕೋಚ ಪಟ್ಕೋಬೇಡಿ, ಮನೆ ನಿಮ್ದೇ ಅಂತ ತಿಳ್ಕೊಳ್ಳಿ. ತುಂಬಾ ಸಂತೋಷ. ತಾತ, ನನ್ ಟ್ರೈನ್ ಟಿಕೆಟ್ ತಗೊಂಡ್ಬನ್ನಿ. ತರ್ತೀನಮ್ಮ. ತಾತ, ಇನ್ನು ಎಷ್ಟ್ ದಿನ ಒಂಟಿಯಾಗಿರ್ತೀರಾ? ಈಗ್ಲಾದ್ರೂ ನಮ್ ಜೊತೆ ಇದ್ಕೊಂಡು ರಿಟೈರ್ಡ್ ಲೈಫ್ ಎಂಜಾಯ್ ಮಾಡ್ಬೋದಲ್ಲ. ಪ್ಲೀಸ್ ತಾತ. ಎಷ್ಟ್ ದಿವಸ ಅಂತಿರೋಕ್ ಸಾಧ್ಯನಮ್ಮ? ವೃತ್ತಿಯಿಂದ ರಿಟೈರ್ ಆಗ್ಬೋದು, ಭಕ್ತಿಯಿಂದ ರಿಟೈರ್ ಆಗ್ಲಿ ಸಾಧ್ಯನಾ? ಇಷ್ಟಕ್ಕೂ ನಾನ್ ಒಂಟಿ ಅಂತ ಯಾರಮ್ಮ ಹೇಳಿದ್ದು? ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ಜೊತೆಲಿ ಬರ್ತಿರೋ ನಾನು. ಹ್ಮ್, ಆತನ ಸನ್ನಿಧಿಯಲ್ಲಿರೋ ಭಾಗ್ಯ ಎಷ್ಟು ಜನರಿಗೆ ಸಿಗುತ್ತಮ್ಮ? ಪೂಜಾರ್ರೇ ಇದೇ ಇಲ್ಲ. ಪೂಜಾರ್ರೇ. ಏನ್ ನರಸಿಂಹರೆಡ್ಡಿ ಅವರೇ, ಇದೆಲ್ಲ ಫಲಪುಷ್ಪ ತಾಂಬೂಲ ಸಹಿತ ಬಂದಿದ್ದೀರಾ? ಪಂತಲುಗಾರು, ಮೀರು ನನ್ನ ಆಶೀರ್ವಾದಿಸಲಿ. ಏನಿದೆಲ್ಲ ಅದೃಷ್ಟ ಅಂದ್ರೆ ನಿಂದೆನಯ್ಯ ಪೂಜಾರಿ. ಈ ರಾಯಲಸೀಮ ರಾಜನಿಗೆ ಬೀಗ ಆಗ್ತಾ ಇದೆಯಾ? ಶಾಬಾಷ್. ಈಗ ಏನ್ ಮಾತಾಡ್ತಾ ಇದ್ದೀರಾ ರೆಡ್ಡಿ ಅವರೇ? ತಾತಯ್ಯ, ಈ ಪಿಲ್ಲೆ ಮಾ ಇಂಟಿ ಮಾ ಲಕ್ಷ್ಮಿ. ಶಾಬಾಷ್. ರಂಭಕನ್ನ ಎಕ್ಕುವ, ಊರ್ವಶಿಕನ್ನ ತಕ್ಕುವ, ನೀ ಸೆಲೆಕ್ಷನ್ ಚಾಲಾ ಬಾವುಂದಿ. ಬೆಳ್ಳಿ ಬ್ರಹ್ಮಾಂಡಂಗ ಚಾಯದ್ದಾಂ. ಏ ಪೂಜಾರಿ, ನಿನ್ನ ಮೊಮ್ಮಗಳು ಮದುವೆಗೆ ಏನಂತಾಳೆ ಕೇಳು. ದಯವಿಟ್ಟು ಕ್ಷಮಿಸಿ ರೆಡ್ಡಿ ಅವರೇ, ಮದುವೆ ಅಂದ್ರೆ ಏನು ಮಕ್ಕಳ ಆಟವಿ? ಗಿಣಿ ಹಾಕಿ ಸಾಕಿ ಗಿಡಗಿನ ಬಾಯಿ ಕೊಡೋಕೆ ನಾನು ಯಾವ ಕಾರಣಕ್ಕೂ ತಯಾರಿಲ್ಲ. ಯಾವ ನನ್ನ ಮಗ ನಿನ್ನ ಒಪ್ಪಿಗೆ ಕೇಳ್ದ? ನಮಗೆ ಬೇಕು ಅಂದ್ರೆ ಬೇಕು. ಏನ್ ಹೆದರ್ಸ್ತಾ ಇದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಬರೀ ಪೊಲೀಸ್ ಕಂಪ್ಲೇಂಟ್ ಕೊಡಬೇಡ. ನಾಗಪಲ್ಲಿ ನರಸಿಂಹಾರೆಡ್ಡಿ ನನ್ನ ಮೊಮ್ಮಗಳನ್ನ ಎತ್ಕೊಂಡು ಹೋದ ಅಂತ ಕಂಪ್ಲೇಂಟ್ ಕೊಡು. ಪಾದರಾಮನವಡು, ಅದಿ ನೀ ಸೊತ್ತು. ತೀಸ್ಕೊಳ್ತಾವ ಮೋಸ್ಕೊಳ್ತಾವ ನೀ ಇಷ್ಟ. ಏಮೈನ್ ಪಂತಲ್ ಗಾರು ರವಿ ಅವ್ರ ಎಲ್ಲಪ್ಪ ಬೆಂಗಳೂರು ಫ್ರೆಂಡ್ಸ್ ತ ಬೆಳ್ಳಾರು. ಏನ್ ಚೇಳತ್ತಯ್ಯ? ದಾನ್ಕ್ ಹೋಗ್ತೇ ದಾರಿ. ಏಂಟದಿ ಪೆಳ್ಳೆ ಅಯ್ಯನ ತರ್ವಾತ ಶೋಭನ ಜರುಗೇದಿ ಊರ್ ಪದ್ಧತಿ, ಕಾನಿ ಶೋಭನಮಯ್ಯನ ತರ್ವಾತ ಪೆಳ್ಳೆ ಇದು ಮನ ಪದ್ಧತಿ. ಅದಿ ಸೈ ಅರ್ಪುಲಾಗಿಪೋದ್ದಿ. ಏನು ಅಂತ ಹೇಳಪ್ಪ, ಆ ಪಾಪಿ ನರಸಿರೆಡ್ಡಿ ನನ್ನ ಮೊಮ್ಮಗನ ಬರುವಂತ ಎಳ್ಕೊಂಡು ಹೋಗಿದ್ದಾನೆ. ಅವನು ಬಹಳ ಕ್ರೂರಿ, ಏನ್ ಅನಾಹುತ ಮಾಡ್ತಾನೆ ಏನೋ. ನಾನು ರವಿಯವ್ರನ್ನ ಊರೆಲ್ಲ ಹುಡುಕಿದೆ, ಎಲ್ಲೂ ಸಿಗಲಿಲ್ಲ. ದಯವಿಟ್ಟು ಏನಾದ್ರೂ ಮಾಡಿ, ದಯವಿಟ್ಟು ಏನಾದ್ರೂ ಮಾಡಿ.